ಹಿರಿಯರು ಸೇರ್ಪಡೆ ಅಂತ ಆಗ್ತದೆ. ಅದೆಲ್ಲ ಇಲ್ಲಪ್ಪ, ನಮ್ಮ ಹಳ್ಳೂರು ಮಂಜಣ್ಣ ಸೇರ್ಪಡೆ. ಯಾವಾಗಲೂ ಅವ್ರ ಹತ್ರ ಇರುದು. ಈಗ ಎಲ್ಲೆಲ್ಲಿಗೆ ಓಟ್ ಹಾಕಿದ್ರು ಹೇಳ್ತಿದ್ದ ಅವರೇ, ಓಟ್ ಹಾಕಿದ್ರು ಹೇಳಿದ ಅವರೇ. ಎಲ್ಲರೂ ನಾವು ಜೊತೆಯಲ್ಲಿ ಇದ್ದು ಕೆಲಸ ಮಾಡಿದ್ದೀವಿ. ಯಾರ್ಯಾರಿಗೆ ಅವ್ರ ಜೊತೆ ಇದ್ದು ಕೆಲಸ ಮಾಡಿಸ್ಕೋಬೇಕು, ಜನಗಳಿಗೆ ಕೆಲಸ ಮಾಡಿಸ್ಬೇಕು ಅಂತ ಹೋಗ್ಬೋದು, ಮಾಡಿಸ್ಬೋದು. ಯಾವತ್ತೂ ನಾವು ಅದಕ್ಕೆ ಯಾರನ್ನೂ ಹೋಗ್ಬೇಡ್ರಿ ಅಂತ ಹೇಳಿಲ್ಲ, ಯಾರು ಕೆಲಸ ಮಾಡ್ಬೇಕು ಅಂತ ನಾವು ಹೇಳಿಲ್ಲ. ಪೆದ್ದಪ್ಪನವ್ರು ಅವಾಗ ಹೋಗಕ್ ಮುಂಚೆ ನಾನು ಇಂಥ ಕೆಲಸ ಇದೆ ಅಂತ ನಾನೇ ಹೇಳಿದ್ದೆ. ಹೋಗಿದ್ದೆಲ್ಲ ಮಾತಾಡಿದ್ದಾರೆ, ಎಲ್ಲಿದ್ದಾರೆ ಅಂತ ಮುಖ್ಯ ಅಲ್ಲ, ಜನಗಳಿಗೆ ಏನು ಮಾಡಿದ್ದಾರೆ ಅಂತ ಮುಖ್ಯ. ಪತ್ತೂರು ಮಂಜು ಹತ್ರ ಇದ್ದಾರೆ ಅನ್ನೋದು ಲೆಕ್ಕ ಅಲ್ಲ, ಪತ್ತೂರು ಮಂಜು ಹತ್ರ ಇರೋದು ಲೆಕ್ಕ ಅಲ್ಲ, ನಾಗೇಶ್ ಅವ್ರ ಹತ್ರ ಇರೋದು ಲೆಕ್ಕ ಅಲ್ಲ, ಎಂ ಪಿ ಅವ್ರ ಹತ್ರ ಇರೋದು ಲೆಕ್ಕ ಅಲ್ಲ, ಬೇರೆ ಇನ್ನೊಬ್ಬರ ಹತ್ರ ಗ್ರಾಮ ಪಂಚಾಯತಿ ಮೆಂಬರ್ ಜೊತೆ ಇದ್ದಾರೆ ಅಂತ ಲೆಕ್ಕ ಅಲ್ಲ. ಜನಗಳಿಗೆ ಗ್ರಾಮದಲ್ಲಿ ಏನು ಕೆಲಸ ಮಾಡಿದ್ದಾರ ಅನ್ನೋದೇ ಲೆಕ್ಕ ಬರುವಂಥದ್ದು. ಎಲ್ಲಿ ಕೆಲಸ ಮಾಡಿರ್ತಾರೋ ಜನಗಳಿಗೆ ಒಳ್ಳೇದು ಅಂತ. ನಾವು ಯಾರನ್ನೂ ಹೋಗ್ಬೇಡ್ರಿ ಅಂತ ಹೇಳಿ, ಯಾರನ್ನೂ ಬಂದ್ಬಿಡ್ರಿ ಅಂತ ಹೇಳೋದಿಲ್ಲ. ಇಲ್ಲ ಅವ್ರು ಇವಾಗ ಹೋಗುವಾಗ ನಾನು ಹೇಳ್ಬಿಟ್ಟು ಹೋಗಿದ್ದೀನಿ, ಕೆಲಸ ಮಾಡಿಸಿ. ಇವಾಗೂ ನಾನು ಹೇಳ್ತೀನಿ, ಇವಾಗಲೂ ನೀವು ಎಮ್ ಎಲ್ ಎ ಹತ್ರ ಹೋಗಿ ಟೇಬಲ್ ತಟ್ಟಿ ಕೆಲಸ ಮಾಡಿಸಿ, ಪಬ್ಲಿಕ್ ಆಗಿ ಜನಗಳಿಗೆ ಬೇಕಾಗಿರುವಂಥ ಕೆಲಸ ಮಾಡಿಸಿ. ನೀವು ಹೋಗ್ಬೇಡಿ, ಅವ್ರ ಜೊತೆಯಲ್ಲಿ ಇರಬೇಡಿ. ಜೊತೆಯಲ್ಲಿ ಇವಾಗ ಓಟ್ ಹಾಕಿರೋರು ಜನ ಊರಲ್ಲಿ ಓಟ್ ಹಾಕ್ಸಿರ್ತಾರೆ, ಅವ್ರಿಗೇನು ಆನ್ಸರ್ ಮಾಡೋದು? ಇವರು ನೀವು ಹೇಳಿದ್ದಕ್ಕೆ ಹಾಕಿದ್ದಪ್ಪ, ನಿಮ್ಗೆ ಸಮಸ್ಯೆ ಇದು ಮಾಡಬೇಕು ಅಂತ ಹೇಳ್ತಾರಲ್ಲ, ಅವಾಗ ಕೆಲವೊಂದು ಆಪ್ಷನ್ ಲೆವೆಲಲ್ಲಿ ಆಗುತ್ತೆ, ಕೆಲವೊಂದು ಶಾಸಕರ ಹತ್ರ ಹೋಗ್ಬೇಕಾಗ್ತದೆ, ಕೆಲವೊಂದು ಎಂ ಪಿ ಅವ್ರ ಹತ್ರ ಹೋಗ್ಬೇಕಾಗ್ತದೆ, ಎಲ್ಲರ ಹತ್ರ ಹೋಗ್ಬೇಕಾಗ್ತದೆ. ಆ ಟೈಮಲ್ಲಿ ಯಾರ್ಯಾರಿಂದ ಯಾರ್ಯಾರಿಂದ ಏನೇನು ಆಗಬೇಕು ಅಂತಿದೆಯೋ ಅದಾಗಲೇ ಆಗಬೇಕು ಅಂತ ಅದನ್ನ ಆಗುವಂಥದ್ದು ಕೆಲಸ ಮಾಡಿ. ಇವಾಗ ಒಬ್ರು ಹೇಳ್ತಾರೆ ಆಗಲ್ಲ, ಅವರಿಂದ ಏನು ಆಗಿಲ್ಲ ನಮ್ಮ ಊರಿಗೆ ಅಂತ ಹೇಳ್ತಾರೆ, ಏನು ಆಗಿಲ್ಲ ಅದೇ ಅದನ್ನೇ ಆಗಿಲ್ಲ ಅನ್ನೋದನ್ನ ಆಗಿಲ್ಲ ಅನ್ನೋದನ್ನ ಆಗೋ ತರ ಮಾಡಿಸುವಂತ ಕೆಲಸ ನಾವು ಮಾಡ್ಕೋಬೇಕು ಈ ಭಾಗದಲ್ಲಿ ಇರ್ತಕ್ಕಂಥ ಯಾರೇ ಆಗಲಿ. ಇವತ್ತು ನಿನ್ನೆನು ಯಾರೋ ಯಾವುದೋ ಒಂದು ವಿಷಯ ಹೇಳಿದ್ರು ನಮ್ಮ ಆಫೀಸ್ ಒಳಗಡೆ ಆಗುವಂಥದ್ದು, ಅವರು ಇವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರೆ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳಿದ್ರು, ನಾನು ಫೋನ್ ಮಾಡಿದ ಇಲ್ಲದೆ ಕೆಲಸ ಆಯಿತು. ಮಾತ್ರ ಏನಕ್ಕೆ ನಮ್ಮ ಹತ್ರ ಬರ್ತಾರೆ ಕೆಲಸ ಮಾಡೋದು? ಅದಕ್ಕೆ ಎಲ್ಲಿರೋದು ಒಂದು ಮುಖ್ಯ ಅಲ್ಲ, ನಾವೇನು ಮಾಡಿದ್ದೀವಿ ಅಂತ ಮುಖ್ಯ. ಫಸ್ಟು ಅದು ಕೆಲಸ ಎಲ್ಲ ಇದ್ರಲ್ಲೂ ಇವತ್ತೆಲ್ಲ ರೋಡ್ಗಳು ನಡೀತಾ ಇರೋದು, ಎಲ್ಲ ನಡೀತಾ ಇರೋದು ದರ್ಖಾಸ್ತು ಕಂಪ್ನಿಯಲ್ಲಿ ಆಗಿರುವಂಥದ್ದು. ನಾನು ಸೈನಿಕಲ್ ಮಾಡಿ ನಾನು ಇಟ್ಟಿರುವಂಥದ್ದೇ ಆಗ್ತಾ ಇದ್ದಿದ್ದು, ಅದು ಯಾವ್ದೋ ಎನ್ಕ್ವೈರಿಗೆ ಹಾಕಿದ್ದೆ ನಾನು, ಎನ್ಕ್ವೈರಿ ಮುಗಿದ ಮೇಲೆ ಕೊಡೋಣ ಅನ್ಕೊಂಡಿದ್ವಿ. ಇವತ್ತು ಕೊಡ್ತಾ ಇದ್ದಾರೆ, ಸಂತೋಷ. ಯಾರಾದ್ರೂ ರೈತರು ನಾನು ಕೊಟ್ಟಿದ್ದೀನಾ ಇವ್ರು ಕೊಟ್ಟಿದ್ದಾರೆ ಎಮ್ ಎಲ್ ಎ ಅವ್ರು ಕೊಟ್ಟಿದ್ದಾರೆ ಅಂತ ಲೆಕ್ಕ ಅಲ್ಲ, ರೈತರಿಗೆ ಹೋಗಿ ಸೇರಿದ್ಯಾ? ಯಾರ್ಯಾವ್ದು ಇದೆಲ್ಲ ಅಪ್ರೂವಲ್ ಆಯಿತೋ ಯಾರ್ಯಾವ್ರು ಇದರಲ್ಲಿ ಕೊಟ್ಟರು ಅನ್ನೋದು ಲೆಕ್ಕ ಅಲ್ಲ. ಎಮ್ ಎಲ್ ಎ ಅವ್ರಿಗೆ ಸೇರಿದ್ಯಾ? ಕೆಲವ್ರಿಗೆ ಆಲಂಗೂರು ಸೀನಣ್ಣ ಅವ್ರು ಕೊಟ್ಟಿದ್ದಾರೆ, ನೆನ್ಸ್ಕೊಳ್ತಾರಾ? ಎಮ್ ಎ ವೆಂಕಟಪ್ಪನವ್ರು ಕೊಟ್ಟಿದ್ದಾರೆ, ನೆನ್ಸ್ಕೊಳ್ತಾರಾ? ಇವತ್ತು ನಾವು ಎಲ್ಲ ಅಪ್ರೂವಲ್ ಮಾಡಿ 500-600 ಅಪ್ರೂವಲ್ ಮಾಡಿ ಇಟ್ಟಿದ್ವಿ ನಾವು, ಇವತ್ತು ಒಂದು 200-300 ಎಷ್ಟೋ ಕೊಟ್ಟವ್ರೆ, ನೆನ್ಸ್ಕೊಳ್ತಾರ ರೈತರು? ಆ ಥರ ಯಾವತ್ತು ಏನು ಹೆಂಗೆ ಅನ್ನೋದಲ್ಲ ನಮ್ಗೆ ಬೇಕಾಗಿರೋದು. ಹೇಳಿ ರವಿ, ಅದು ಕುಡಮಲ್ ಚೇರ್ಮನ್ ಕೇಳಿ ಯಾವ್ದಾರಿದೆ ಕೊಡ್ಬೋದು. ಈಗ ನಾನು ಪಬ್ಲಿಕ್ ಅಲ್ಲಿ ಪ್ರೂವ್ ಮಾಡೋದು ನಾನು ನಡೀತೀನಿ. ಅವ್ ಏನೇನು ಆತರ ಮಾಡಿದ್ರೆ ಇವಾಗ ನಾನು ಇನ್ನೊಂದು ಹೇಳ್ತೀನಿ, ನಮಗೂ ತುಂಬಾ ಜನ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ತಗೊಂಡಿರೋರು ಬೇರೆ, ತಗೊಂಡಿರೋರು ಬೇರೆ. ಯಾರು ತಗೊಂಡಿದ್ದಾರೆ ಅಂತ ಗೊತ್ತು ನನಗೆ, ಯಾರು ತಗೊಂಡಿದ್ದಾರೆ ಅಂತ ಗೊತ್ತು, ಎಲ್ಲಿ ತಗೊಂಡ್ರು ಗೊತ್ತು, ಎಲ್ಲೆಲ್ಲವೂ ಟೋಟಲ್ ಗೊತ್ತಿದೆ ನನಗೆ, ಟೋಟಲ್ ಗೊತ್ತು. ಪೆದ್ದಪ್ಪಯ್ಯನವರನ್ನ ದರ್ಖಾಸ್ ಕಂಪ್ನಿನಲ್ಲಿ ಮಾಡಿಸಿದ್ದೆ ನಾನು. ಅವಾಗ ಕೇಳಿ ಅವರಿದ್ದಾರೆ, ದೂರನೇ ನಮಗೆ ಪರ್ಸನಲ್ ಆಗಿ ಹೇಳ್ತಾರೆ. ಭೈರಪ್ಪ ನಮ್ಮ ಎಬ್ಬಡಿ ಭೈರಪ್ಪ, ಆಮೇಲೆ ಇವಾಗ ನೀಲಕ್ಕ ಅವರು ಮಾಡಿದ್ದೀವಿ ನನಗೂ ಹೇಳಿದ್ದಾರೆ. ಆದ್ರೆ ಯಾರು ಕೈ ಕೊಟ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಒಂದು ಇನ್ನೊಂದು ಕೆಲವರು ಹೇಳಿದ್ರೆ ಇಂಥವ್ರ ಕೈ ಕೊಟ್ಟಿದ್ದೀವಿ ಅಂತ, ಅದರಲ್ಲಿ ಪೆದ್ದಪ್ಪ ಇಲ್ಲ. ಅದರಲ್ಲಿ ಪೆದ್ದ ಕಮಿಟಿಯವರು ತಗೊಂಡಿದ್ದಾರೆ ಒಳಗಡೆ, ತಗೊಂಡಿದ್ದಾರೆ. ಅದು ಯಾರೋ ತಗೊಂಡಿರೋ ನಾನು ಬಾಕ್ಸ್.